ತಣ್ಣಗಾಗಿದ್ದ ಗಡಿ ವಿವಾದಕ್ಕೆ ಮಹಾರಾಷ್ಟ್ರ ಸಿಎಂ ಉದ್ಭವ್ ಠಾಕ್ರೆ ಮತ್ತೆ ಬೆಂಕಿ ಹಚ್ಚಲು ತುಪ್ಪ ಸುರಿದಿದ್ದಾರೆ ಕರ್ನಾಟಕ ಮರಾಠಿ ಭಾಷಿಕ ಪ್ರದೇಶವನ್ನ ಮಹಾರಾಷ್ಟ್ರಕ್ಕೆ ಸೇರಿಸಲು ಸಿದ್ಧತೆಯನ್ನ ಮಾಡಿದ್ದೇವೆ ಅನ್ನೋ ಠಾಕ್ರೆಯ ಟ್ವೀಟ್ ಕನ್ನಡಿಗರಿಗೆ ಕಿಚ್ಚು ಹೆಚ್ಚಿಸಿದೆ ಹೀಗಾಗಿ ಗಡಿನಾಡು ಬೆಳಗಾವಿಯಲ್ಲಿ ಕನ್ನಡಿಗರ ಆಕ್ರೋಶ ಭುಗಿಲೆದಿದೆ ಉದ್ಧವ್ ಗಡಿಕ್ಯಾತೆ ವಿರುದ್ಧ ಕರುನಾಡು ಕೆಂಡ ಠಾಕ್ರೆ ಅಣುಕು ಶವಯಾತ್ರೆ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಅವಿವೇಕತನದ ಹೇಳಿಕೆ ಅಂತ ನಾನು ಖಂಡಿಸುತ್ತೆ ಗಡಿ ವಿಚಾರವಾಗಿ ಸದಾ ಮಹಾರಾಷ್ಟ್ರ ಒಂದಲ್ಲ ಒಂದು ಕ್ಯಾತಿ ತೆಗೆಯುತ್ತಲೇ ಇರುತ್ತೆ ಈಗ ಶಿವಸೇನೆ ನೇತೃತ್ವದ ಅಗಾದಿ ಸರ್ಕಾರದಲ್ಲಿ ಸಿಎಂ ಆಗಿರುವ ಉದ್ಧವ್ ಠಾಕ್ರೆ ಕನ್ನಡಿಗರನ್ನ ಕೆಣಕಿದ್ದಾರೆ ಶಿವಸೇನೆಯ ಹುತಾತ್ಮರ ದಿನಾಚರಣೆಯ ಪ್ರಯುಕ್ತ ಟ್ವೀಟ್ ಮಾಡಿದ ಉದ್ಧವ್ ಠಾಕ್ರೆ ಕರ್ನಾಟಕ ಆಕ್ರಮಿತ ಮರಾಠ ಭಾಷಿಕ ಪ್ರದೇಶವನ್ನ ಮಹಾರಾಷ್ಟ್ರಕ್ಕೆ ಸೇರಿಸಲು ಸಿದ್ಧತೆ ಮಾಡಿದ್ದೇವೆ ಎಂದಿದ್ರು ಇದು ಬೆಳಗಾವಿ ಗಡಿ ಭಾಗದಲ್ಲಿರೋ ಕನ್ನಡಿಗರ ಆಕ್ರೋಶ ಬುಗಿಲೇಳುವಂತೆ ಮಾಡಿತ್ತು ಇದರಿಂದ ಆಕ್ರೋಶಗೊಂಡ ಕನ್ನಡಿಗರು ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಉದ್ಧವ್ ಠಾಕ್ರೆ ಅಣುಕು ಶವಯಾತ್ರೆ ಮಾಡಿದ್ರು ಮಹಾರಾಷ್ಟ್ರ ಸಿಎಂ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ರು ಶಿವಸೇನೆ ತನ್ನ ಸಂಪೂರ್ಣ ಅಸ್ತಿತ್ವವನ್ನು ಕಳ್ಕೊಂಡಿದೆ ಹಾಗಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬೆಳಗಾವಿ ವಿಚಾರ ಮಾತಾಡಲಿಲ್ಲ ಅಂದ್ರೆ ಅವನಿಗೆ ನಿದ್ದೆ ಹತ್ತುವುದಿಲ್ಲ ಅದರ ಜೊತೆ ಅವರ ರಾಜಕೀಯ ಬೆಳೆನೂ ಬೆಳೆಯುವುದಿಲ್ಲ ಹಾಗಾಗಿ ಪ್ರತಿ ಪದೇ ಸಲನೂ ಕನ್ನಡಿಗರನ್ನ ಕೆರಳಿಸುವಂತ ಕನ್ನಡಿಗರನ್ನ ಹೀಯಾಳಿಸುವಂತ ಕೆಲಸ ಒಬ್ಬ ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾನೆ ಉದ್ಧವ್ ಠಾಕ್ರೆ ವಿವಾದಾತ್ಮಕ ಟ್ವೀಟ್ ಮಾಡಿದ್ರೆ ಇತ್ತ ಬೆಳಗಾವಿಯಲ್ಲಿ ಶಿವಸೇನೆ ಕಾರ್ಯಕರ್ತರು ಶಿವಸೇನೆ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಕುಹಕತನ ಮೆರೆದಿದ್ದಾರೆ ಬೆಳಗಾವಿ ನೆಲದಲ್ಲಿ ಕನ್ನಡ ವಿರೋಧಿಗಳ ದಿನಾಚರಣೆ ನಡೆಸುವ ಮೂಲಕ ಉಂಡ ಮನೆಗೆ ದ್ರೋಹ ಬಗೆದಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಕನ್ನಡ ಮತ್ತು ಮರಾಠಿ ಜನರ ನಡುವೆ ಭಾವನೆಗಳ ನಡುವೆ ವಿಷ ಬೀಜ ಬಿತ್ತುವಂತ ಕೆಲಸವನ್ನ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಮಾಡಿದ್ದಾರೆ ಒಂದು ಟ್ವೀಟ್ ಮುಖಾಂತರ ನಮ್ಮನ್ನೆಲ್ಲ ಕೆರಳಂತ ಕೆಲಸ ಮಾಡಿದ್ದಾರೆ ಇಂತ ಹೇಳಿಕೆಗಳನ್ನ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಜನರ ಸುಭಿಕ್ಷೆಯನ್ನು ವಿಚಾರ ಮಾಡಬೇಕು ಜನರ ಅಭಿವೃದ್ಧಿಯನ್ನು ವಿಚಾರ ಮಾಡಬೇಕು ಸಮಗ್ರ ಅಭಿವೃದ್ಧಿಯ ವಿಚಾರವಾಗಿ ಅವರು ಮಾತಾಡಿದ್ರೆ ಅವರನ್ನು ನಾವು ಒಪ್ಪಿಕೊಳ್ಳಬಹುದಾಗಿತ್ತು ಆದರೆ ರಾಜ್ಯವನ್ನ ಒಡೆಯುವಂತ ಕೆಲಸಕ್ಕೆ ಅವರು ಕೈ ಹಾಕೋದಾದರೆ ನಾವು ಕನ್ನಡಿಗರು ಯಾರು ಸುಮ್ಮನೆ ಕೊಡೋದಿಲ್ಲ ಇಂತ ಅಸಡ್ಡೆ ಹೇಳಿಕೆಗಳನ್ನು ಅವರು ಉದ್ದಡದಂತ ಹೇಳಿಕೆಗಳನ್ನು ಕೊಡೋದನ್ನ ನಿಲ್ಲಿಸಬೇಕಂತೇಳಿ ನಾವು ಮಾಡ್ತೀವಿ ಅವರ ಹೇಳಿಕೆಗಳನ್ನು ಖಂಡಿಸ್ತೀವಿ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಹೇಳಿಕೆಯನ್ನ ಸಿಎಂ ಯಡಿಯೂರಪ್ಪ ಖಂಡಿಸಿದ್ದಾರೆ ರಾಜಕೀಯ ಲಾಭಕ್ಕಾಗಿ ಇಂತಹ ಹೇಳಿಕೆಗಳನ್ನು ನೀಡುವುದು ಉದ್ಧವ್ ಠಾಕ್ರೆ ಬಿಡಬೇಕು ರಾಜ್ಯದ ಒಂದಿಂಚು ಭಾಗವನ್ನು ಬಿಟ್ಟುಕೊಡುವ ಪ್ರಶ್ನೆಗೆ ಇಲ್ಲ ಈ ಹಿಂದೆಯೂ ಹೇಳಿದ್ದೇನೆ ಈಗಲೂ ಅದೇ ಮಾತನ್ನು ಹೇಳುತ್ತೇನೆ ಎಂದು ಸಿಎಂ ಬಿಎಸ್ವೈ ಪುನರುಚ್ಚರಿಸಿದ್ದಾರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರ ಹೇಳಿಕೆ ಕುಟತನದಿಂದ ಕೂಡಿರುವಂತಹದ್ದು ಭಾರತೀಯ ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧವಾದಂತಹ ಒಂದು ನಿಲುವು ಮಹಾಜನ್ ವರದಿ ಅಂತಿಮ ಅಂತ ಎಲ್ಲರೂ ಗೊತ್ತಿದ್ರೂ ಸಹ ಮತ್ತೆ ಮತ್ತೆ ಕರ್ನಾಟಕದಲ್ಲಿ ಮರಾಠಿಗರು ಕನ್ನಡಿಗರು ಒಂದೇ ತಾಯಿ ಮಕ್ಕಳಂತೆ ಮಾಡಿ ಬದುಕ್ತಾ ಇದ್ದಾರೆ ಮಹಾರಾಷ್ಟ್ರದ ಗಡಿ ಜಿಲ್ಲೆಗಳಲ್ಲಿ ಕನ್ನಡಿಗರು ಮರಾಠರೊಂದಿಗೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಈ ಸೌಹಾರ್ದಯುತ ವಾತಾವರಣ ಕೆಡಿಸುವಂತ ಅಶಾಂತಿ ಮೂಡಿಸುವಂತ ಪ್ರಯತ್ನ ಮಾಡುವಂತಹದ್ದು ಉದ್ಧವ್ ಠಾಕ್ರೆಗೆ ದೂರವ ತರುವಂತದ್ದು ಸಂಗತಿ ಅಲ್ಲ ಇದನ್ನು ಖಂಡಿಸ್ತಾರೆ ಯಾವ ಕಾರಣಕ್ಕೂ ನಮ್ಮ ಭಾಗದ ಒಂದಿಂಚು ಭೂಮಿಯನ್ನು ಸಹ ಕೊಡೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಉದ್ಧವ್ ಠಾಕ್ರೆ ಕನ್ನಡಿಗರ ಸಹನಿ ಕೆದಕಿದ್ರು ಕರ್ನಾಟಕ ಸರ್ಕಾರ ಜಾಣ ಕುರುಡನಂತೆ ವರ್ತಿಸುತ್ತಿದೆ ಆದರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಬೆಳಗಾವಿ ಯಾವಾಗಲೂ ಕರ್ನಾಟಕದ ಅವಿಭಾಜ್ಯ ಅಂಗ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ತಕ್ಕ ಪ್ರತ್ಯುತ್ತರ ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಸಿಎಂ ಉದ್ಧವ್ ಠಾಕ್ರೆ ಮಾತು ಅವಿವೇಕತನದ ಹೇಳಿಕೆಯಾಗಿದ್ದು ಇದೊಂದು ರಾಜಕೀಯ ಪ್ರೇರಿತ ಒಬ್ಬ ಸಿಎಂ ಈ ರೀತಿ ಹೇಳಬಾರದು ಬೆಳಗಾವಿ ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರಿಸ್ತೇವೆ ಅನ್ನೋದು ಕನಸು ಒಬ್ಬ ಸಿಎಂ ಹೇಳಿಕೆ ನೀಡುವ ಮುನ್ನ ಮೊದಲು ಯೋಚಿಸಬೇಕು ಇಂಥ ಸಾವಿರ ಜನರು ಬಂದು ಹೇಳಿದ್ರು ಸಾಧ್ಯವಿಲ್ಲ ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ನೀಡಿದ್ದಾರೆ ನಿನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಬೆಳಗಾವಿ ನಿಪ್ಪಾಣಿ ಮಹಾರಾಷ್ಟ್ರಕ್ಕೆ ಸೇರೋದಾದ್ರೆ ನಾವು ಸೇರಿಸಿಕೊಳ್ಳಕ್ಕೆ ಸಿದ್ಧ ಅದೇ ಅಂತ ಇದೊಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ನಾನು ಭಾವಿಸಿದ್ದೀನಿ ಅರ್ಥಹೀನ ಅದಕ್ಕೆ ತಲೆ ಬುಡ ಯಾವುದು ಇಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಈ ತರ ಹೇಳಿಕೆಯನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ ಇದೊಂದು ಅವಿವೇಕತನದ ಹೇಳಿಕೆ ಅಂತ ನಾನು ಖಂಡಿಸ್ತೀನಿ ಯಾಕಂತಂದ್ರೆ ಒಂದೊಂದು ರಾಜ್ಯದ ಮುಖ್ಯಮಂತ್ರಿಗಳು ಒಂದೊಂದು ಹೇಳಿಕೆಯನ್ನು ಕೊಡುವಾಗ ಬಹಳ ಜವಾಬ್ದಾರಿಯುತವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡಬೇಕಾಗತ್ತೆ
ಒಟ್ಟಾರೆ ಉದ್ಧವ್ ಠಾಕ್ರೆ ಹೊತ್ತಿಸಿದ ಕಿಡಿ ರಾಜ್ಯದಾದ್ಯಂತ ಜ್ವಾಲಿಯಂತೆ ಹೊತ್ತಿ ಉರಿಯುತ್ತಿದೆ. ತನಗೆ ಅವಶ್ಯಕತೆ ಇಲ್ಲದ ವಿಚಾರದಲ್ಲಿ ಮಹಾರಾಷ್ಟ್ರ ಮೂಗು ತೂರಿಸುತ್ತಿರುವುದು ಆ ರಾಜ್ಯಕ್ಕೆ ಶೋಭೆ ತರುವಂಥದ್ದಲ್ಲ. ಹೀಗಾಗಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಇಂತಹ ಹೇಳಿಕೆಗಳನ್ನು ನೀಡದೇ ಇರುವುದು ಒಳ್ಳೆಯದು. ಕ್ಯಾಮರಾಮನ್ ರಾಹುಲ್ ಜೊತೆ ಅಣ್ಣಪ್ಪ ಬಾರ್ಕಿ, ಪವರ್ ಟಿವಿ, ಬೆಳಗಾವಿ. ಎಸಿನು ಮಹಾರಾಷ್ಟ್ರದ ಸಿಎಂ ಉದ್ಧವ್ ಠಾಕ್ರೆ ತೆಗೆದಿರುವ ಗಡಿ ವಿವಾದ ಏನು, ಯಾಕೆ ಈ ಕಿಚ್ಚಿಗೆ ಕಾರಣವಾಗಿದೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಡೀಟೇಲ್ಸ್ ನಿಮ್ಮ ಮುಂದೆ. ಮತ್ತೆ ಗಡಿ ಕ್ಯಾತೆ ತೆಗೆದ ಮಹಾರಾಷ್ಟ್ರ ಸರ್ಕಾರ, ಠಾಕ್ರೆ ಹೇಳಿಕೆಗೆ ಕರುನಾಡು ಕೆಂಡಾಮಂಡಲ. ಗಡಿ ವಿಚಾರದಲ್ಲಿ ಸದಾ ಒಂದಿಲ್ಲೊಂದು ಕ್ಯಾತೆ ತೆಗೆಯುವ ಮಹಾರಾಷ್ಟ್ರ ಈಗ ಮತ್ತೆ ಕಾಲು ಕೆರೆದುಕೊಂಡು ಜಗಳಕ್ಕೆ ನಿಂತಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಮಾಡಿರುವ ಒಂದು ಟ್ವೀಟ್ನಿಂದ ಇಡೀ ಕನ್ನಡಿಗರು ಕೆಂಡ ಕಾರುತ್ತಿದ್ದಾರೆ. ಈ ಕುರಿತು ಕರುನಾಡೆ ಹೋರಾಟಕ್ಕೆ ಇಳಿದಿದೆ. ಅಷ್ಟಕ್ಕೂ ಈ ಗಡಿ ಕ್ಯಾತೆ ಇವತ್ತಿನ ಸಮಸ್ಯೆಯಲ್ಲ. ಮಹಾರಾಷ್ಟ್ರದ ಸಾಕಷ್ಟು ನಾಯಕರೇ ಇದೇ ಮಾದರಿಯ ಹೇಳಿಕೆಯನ್ನ ನೀಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ರು. ಇದೀಗ ಸಿಎಂ ಉದ್ಧವ್ ಠಾಕ್ರೆ ಕ್ಯಾತೆಯನ್ನ ಮುಂದುವರಿಸಿದ್ದಾರೆ. ಗಡಿ ವಿವಾದ ಕುರಿತು 1966ರಂದು ಕೇಂದ್ರ ಸರ್ಕಾರ ಮಹಾಜನ್ ಆಯೋಗ ರಚಿಸಿತ್ತು. ಇಷ್ಟಾದರೂ ತನ್ನ ಮೊಂಡುತನ ಬಿಡದ ಮಹಾರಾಷ್ಟ್ರ ಬೆಳಗಾವಿ ಕೆಲ ಪ್ರದೇಶಗಳನ್ನ ನಮ್ಮದು ಎಂದು ಹೇಳುತ್ತಿದೆ. ಹಲವು ವರ್ಷಗಳಿಂದ ಗಡಿ ಕ್ಯಾತೆಗಾಗಿ ಮಹಾರಾಷ್ಟ್ರ ಕಚ್ಚಾಡುತ್ತಲೇ ಇದೆ. ನಿನ್ನೆ ಮಹಾರಾಷ್ಟ್ರ ಸಿಎಂ ಒಂದು ಟ್ವೀಟ್ ಮಾಡಿ ಬೆಳಗಾವಿ ಸೇರಿದಂತೆ ಕರ್ನಾಟಕದ ಕೆಲವು ಪ್ರದೇಶಗಳನ್ನು ಮತ್ತೆ ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುವುದು. ಈ ವಿಚಾರದಲ್ಲಿ ಮಹಾರಾಷ್ಟ್ರದ ರಾಜಕೀಯ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ನಾವೆಲ್ಲರೂ ಒಗ್ಗಟ್ಟಿನಿಂದ ಮಹಾರಾಷ್ಟ್ರದ ಗಡಿಯಲ್ಲಿರುವ ಕರ್ನಾಟಕ ಆಕ್ರಮಿತ ಪ್ರದೇಶಗಳನ್ನು ವಾಪಸ್ ನಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಹೋರಾಡುತ್ತೀವಿ ಎಂದು ಟ್ವೀಟ್ ಮಾಡಿದರು. ಇದಕ್ಕೆ ರಾಜ್ಯದಲ್ಲಿ ವಿರೋಧ ವ್ಯಕ್ತವಾಗಿದ್ದು ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಬೆಂಕಿ ಉಗುಳುತ್ತಿದ್ದಾರೆ. ಏನಿದು ಗಡಿ ವಿವಾದ? ಸ್ವಾತಂತ್ರ್ಯ ಸಿಗುವವರೆಗೂ ಭಾಷೆ ಗಡಿಯ ವಿವಾದವಿರಲಿಲ್ಲ. 1956ರಲ್ಲಿ ಮುಂಬೈ ಪ್ರಾಂತ್ಯವನ್ನ ಮಹಾರಾಷ್ಟ್ರಕ್ಕೆ ಸೇರಿಸಲಾಯಿತು. ಬೆಳಗಾವಿ ಜಿಲ್ಲೆಯನ್ನ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಮಾಡಲಾಯಿತು. ಭಾಷಾವಾರು ಪ್ರಾಂತ್ಯ ರಚನೆಯಾದ ಬಳಿಕ ಗಡಿ ವಿವಾದ ಸೃಷ್ಟಿ. ಬೆಳಗಾವಿ ವಿಚಾರವಾಗಿ ಮಹಾರಾಷ್ಟ್ರ ಕರ್ನಾಟಕ ಮಧ್ಯೆ ಫೈಟ್. ಕರ್ನಾಟಕದ 814 ಹಳ್ಳಿಗಳ ಮೇಲೆ ಮಹಾರಾಷ್ಟ್ರದಿಂದ ಹಕ್ಕು ಮಂಡನೆ. ಭಾಷಾವಾರು ಪ್ರಾಂತ್ಯ ರಚನೆಯ ಸಂದರ್ಭದಲ್ಲಿ ಬಹುಸಂಖ್ಯಾತ ಕನ್ನಡಿಗರ ಪ್ರದೇಶವಾದ ಬೆಳಗಾವಿ ಸಹಜವಾಗಿಯೇ ಕರ್ನಾಟಕಕ್ಕೆ ಸೇರಿತ್ತು. ಅದನ್ನು ಮಹಾರಾಷ್ಟ್ರಕ್ಕೆ ಸೇರಿಸಿಕೊಳ್ಳಲು ಮರಾಠಿಗರು ಇನ್ನಿಲ್ಲದ ಪ್ರಯತ್ನ ಪಟ್ಟಿದ್ರು, ಆದರೆ ಸಫಲವಾಗಿರಲಿಲ್ಲ. 1966ರಲ್ಲಿ ಅಸ್ತಿತ್ವಕ್ಕೆ ಬಂದ ಶಿವಸೇನೆಯು ಸಂಸ್ಥಾಪಕ ಬಾಳಾ ಠಾಕ್ರೆಯ ಕಾಲದಿಂದಲೇ ಗಡಿ ವಿವಾದವನ್ನು ಕೆದಕುತ್ತಾ ಬಂದಿದೆ. ಇದರ ಹೆಸರಿನಲ್ಲಿ ಮಹಾರಾಷ್ಟ್ರದಲ್ಲಿರುವ ಕನ್ನಡಿಗರ ಮೇಲೂ ಅನ್ಯಾಯವಾಗಿ ಹಲ್ಲೆಗಳನ್ನು ನಡೆಸಿದ್ದು ಉಂಟು. ಹೀಗಾಗಿ ಕೇಂದ್ರ ಸರ್ಕಾರ ಮಹಾಜನ್ ಆಯೋಗವನ್ನು ರಚನೆ ಮಾಡಿತ್ತು. ಮಹಾಜನ್ ಆಯೋಗ ಹೇಳೋದು ಏನು? 1966 ಅಕ್ಟೋಬರ್ 25ರಂದು ಮಹಾಜನ್ ಆಯೋಗ ರಚಿಸಿದ ಕೇಂದ್ರ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಮಹಾಜನ್ ನೇತೃತ್ವದಲ್ಲಿ ಸಮಿತಿ. ನ್ಯಾಯಮೂರ್ತಿ ಮಹಾಜನ್ ನೇತೃತ್ವದ 4 ಜನರ ಸಮಿತಿಯಿಂದ ಅಧ್ಯಯನ. ನ್ಯಾಯಮೂರ್ತಿ ಮಹಾಜನ್ ತಂಡದಿಂದ 2 ರಾಜ್ಯದ ಗಡಿಯಲ್ಲಿ ಅಧ್ಯಯನ. ಗಡಿಯಲ್ಲಿ 2572 ಜನರನ್ನ ಸಂದರ್ಶಿಸಿ ಮನವಿ ಪತ್ರಗಳ ಸ್ವೀಕಾರ. ನಿಪ್ಪಾಣಿ, ಕಾನ್ಪುರ್, ನಂದ್ಗಢ್ ಸೇರಿ 264 ಹಳ್ಳಿ ಮಹಾರಾಷ್ಟ್ರಕ್ಕೆ. ಕರ್ನಾಟಕದ ಪಾಲಿಗೆ ಸೊಲ್ಲಾಪುರ ಸೇರಿ 247 ಹಳ್ಳಿ ಸೇರ್ಪಡೆ. ಬಹುಸಂಖ್ಯಾತ ಕನ್ನಡಿಗರಿರೋ ಪ್ರದೇಶಗಳು ಕರ್ನಾಟಕಕ್ಕೆ ಸೇರ್ಪಡೆ. ಐತಿಹಾಸಿಕ ದಾಖಲೆಗಳಿಂದಲೂ ಬೆಳಗಾವಿ ಕನ್ನಡದ ಭಾಗ ಎಂದು ಸಾಬೀತು. ಬೆಳಗಾವಿಯನ್ನ ಮಹಾರಾಷ್ಟ್ರದ ಜೊತೆ ವಿಲೀನಗೊಳಿಸಲು ಸಾಧ್ಯವಿಲ್ಲ, ವಿಲೀನ ಮಾಡಲು ಸಾಧ್ಯವಿಲ್ಲ ಅಂತ ಮಹಾಜನ್ ವರದಿ ಶಿಫಾರಸು. ಯಾವಾಗ ನ್ಯಾಯಮೂರ್ತಿ ಮಹಾಜನ್ ವರದಿ ಬಂತು, ಮಹಾರಾಷ್ಟ್ರ ತನ್ನ ಮೊಂಡುತನ ತೋರಿಸಿತ್ತು. ಮಹಾಜನ್ ವರದಿಯಲ್ಲಿ ಸಾಕಷ್ಟು ಅನುಮಾನ ವ್ಯಕ್ತಪಡಿಸಿತ್ತು. ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಾಯಕರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಮಾದರಿಯಲ್ಲಿ ಈಗ ಉದ್ಧವ್ ಠಾಕ್ರೆ ಹೇಳಿಕೆ ನೀಡಿದ್ದಾರೆ. ಮಹಾಜನ್ ವರದಿಗೆ ಮಹಾರಾಷ್ಟ್ರದ ವಾದ ಏನು?
ನ್ಯಾಯಮೂರ್ತಿ ಮಹಾಜನ್ ವರದಿ ನೀಡಿದ ಬಳಿಕ ತಗಾದೆ ತೆಗೆದ ಮಹಾರಾಷ್ಟ್ರ. ಏಕೀಕೃತ ಭಾರತದ ಸಂಸ್ಕೃತಿಗೆ ವಿರುದ್ಧವಾಗಿ ಬೆಳಗಾವಿ ಸೇರ್ಪಡೆಗೆ ಪಟ್ಟು ಮಹಾಜನ್ ವರದಿಯಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗಿದೆ ಎಂದು ವಾದ. ಕರ್ನಾಟಕ ಮಹಾಜನ್ ಸದಸ್ಯರಿಗೆ ಲಂಚ ಕೊಟ್ಟು ವರದಿ ತಯಾರಿಸಿದೆ. ಮಹಾಜನ್ ವರದಿ ಪ್ರಕಾರ 264 ಗ್ರಾಮಗಳು ಮಹಾರಾಷ್ಟ್ರಕ್ಕೆ ಬರಬೇಕಿತ್ತು. ಕರ್ನಾಟಕಕ್ಕೆ ಮಹಾರಾಷ್ಟ್ರಕ್ಕಿಂತ 20 ಗ್ರಾಮಗಳು ಹೆಚ್ಚು ಬಂದಿದ್ವು. ಭಾಷಾವರು ರಾಜ್ಯ ರಚನೆಯಲ್ಲಿ ಬೆಳಗಾವಿಯ ಪ್ರದೇಶಗಳು ಕೈತಪ್ಪಿದ್ವು. ಬೆಳಗಾವಿಯನ್ನ ಸೇರಿಸಿಕೊಳ್ಳಲು ಮರಾಠಿಗರು ಇನ್ನಿಲ್ಲದ ಪ್ರಯತ್ನ ಪಟ್ಟಿದ್ರು. ಆದರೆ ಕೆಲ ವಿಚಾರಗಳಿಂದ ಪ್ರದೇಶಗಳನ್ನು ಪಡೆಯಲು ಸಫಲವಾಗಿರಲಿಲ್ಲ. ಇನ್ನು 1983ರಲ್ಲಿ ಈ ಗಡಿ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ಳಿತು. ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂದು ಪಟ್ಟು ಹಿಡಿದು ಎಂಇಎ ಸದಸ್ಯರ ನಿಲುವನ್ನು ಖಂಡಿಸಿದ ಕನ್ನಡಪರ ಸಂಘಟನೆಗಳು ಹೋರಾಟಕ್ಕೆ ಇಳಿದವು. 1990-1996ರ ಅವಧಿಯಲ್ಲಿ ಉಗ್ರ ಸ್ವರೂಪಕ್ಕೆ ತಿರುಗಿದ ಹೋರಾಟ 9 ಜನರ ಬಲಿ ಪಡೆದುಕೊಂಡಿತ್ತು. ಅಷ್ಟರ ಮಟ್ಟಿಗೆ ಇತ್ತು ಹೋರಾಟದ ಕಿಚ್ಚು. ವಿವಾದದ ಬಗ್ಗೆ ಕನ್ನಡಿಗರು ಹೇಳೋದೇನು? ಗಡಿ ವಿವಾದ ಸಂಬಂಧಿಸಿದಂತೆ ಮಹಾಜನ್ ವರದಿಯೇ ಅಂತಿಮ. ಕರ್ನಾಟಕ ಸರ್ಕಾರವು ವರದಿಯಿಂದ ಹಿಂದೆ ಸರಿಯಲ್ಲ. ಯಾವುದೇ ಕಾರಣಕ್ಕೂ ನಾವು ರಾಜಿ ಮಾಡಿಕೊಳ್ಳಲ್ಲ. ಭಾಷಾವರು ರಾಜ್ಯಗಳನ್ನು ವಿಂಗಡಿಸುವಂತೆ ಯಾವ ಕಾನೂನು ಹೇಳಿಲ್ಲ. ಮಹಾಜನ್ ವರದಿಯನ್ನ ಎಲ್ಲರೂ ಒಪ್ಪಿದ್ದೇವೆ, ಅದರಂತೆ ನಡೆದುಕೊಳ್ಳುತ್ತೇವೆ. ಒಟ್ಟಿನಲ್ಲಿ ಮಹಾಜನ್ ವರದಿಯಂತೆ ಕನ್ನಡಿಗರು ಒಪ್ಪಿಕೊಂಡಿದ್ದಾರೆ. ಆದರೆ ಇದು ಸುಳ್ಳು ಅಂತ ಹೇಳಿಕೊಂಡು ಮಹಾರಾಷ್ಟ್ರ ತಗಾದೆ ತೆಗೆದಿದೆ. ಇದಕ್ಕೆ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಈಗಾಗಲೇ ಪ್ರತಿಭಟನೆ ಉಗ್ರ ರೂಪ ಪಡೆಯುತ್ತಿದ್ದು ಮುಂದೆ ಯಾವ ರೂಪ ಪಡೆಯುತ್ತೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಪವರ್ ಟಿವಿ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಕನ್ನಡಿಗರ ರೋಷವನ್ನ ಕೆದಕುವಂತ ಕೆಲಸವನ್ನ ಮಾಡಿ